ಮತದಾನ ಬಂಧುಗಳಿಗೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಕೊತ್ತೂರು ಮಂಜುನಾಥ್ ಅವರ ಆಶೀರ್ವಾದದೊಂದಿಗೆ ನಾನು ಅಭ್ಯರ್ಥಿಯಾಗಿದ್ದೇನೆ. ಕೊತ್ತೂರು ಮಂಜುನಾಥ್ ಅವರು ನನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಹತ್ರ ಹೇಳಿ ಇಂಥವರು ಸೂಕ್ತ ವ್ಯಕ್ತಿ, ನಮ್ಮ ಕ್ಷೇತ್ರಕ್ಕೆ ಇಂಥವರು ಬೇಕು, ಅನುಭವ ಇದೆ, ಅಡ್ಮಿನಿಸ್ಟ್ರೇಷನ್ ನಾನು ಮಾಡಿದ್ದ ಜನಪರ ಕಾರ್ಯಕ್ರಮಗಳನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ಕೇಳಿದ್ದಕ್ಕೆ ಬಹಳ ಮೂರು ದಿವಸ ನಾಲ್ಕು ದಿವಸ ಚರ್ಚೆಯಾಗಿ ಸುದೀರ್ಘವಾಗಿ ಹಗಲು ರಾತ್ರಿ ನನ್ನ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಾನು ಕೊತ್ತೂರು ಮಂಜುನಾಥ್ಗೆ ಚಿರಋಣಿಯಾಗಿರುತ್ತೇನೆ, ಅಭಾರಿಯಾಗಿರುತ್ತೇನೆ ಅಂತ ಹೇಳ್ಬೋದು. ಹಾಗೆ ಕಾಂಗ್ರೆಸ್ ಬಲಿಷ್ಠವಾದ ಪಕ್ಷ, 165 ಪ್ರಣಾಳಿಕೆಗಳಿರುತ್ತೆ, ಆಶ್ವಾಸನೆಗಳನ್ನ ಪೂರ್ತಿ ಮಾಡಿದ್ದಾರೆ. ಈಗ ಮತ್ತೆ ಪ್ರಣಾಳಿಕೆ ವಸ್ತು ಬಿಡುಗಡೆ ಆಗಿದೆ, ಅದನ್ನು ಅಷ್ಟೇ 5 ವರ್ಷ ಕಾಲಾವಕಾಶ ನಮಗೆ ಸಿಗುತ್ತೆ. ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಇನ್ನು ಎಲ್ಲಾ ಕೆಲಸಗಳನ್ನ ಮುಂದುವರಿಸಿಕೊಂಡು ಹೋಗ್ತೀವಿ. ಅವರು ಎಲ್ಲ ಮಾಡಿದ್ದಾರೆ, ಇನ್ನು ಅನೇಕ ಕೆಲಸಗಳು ಪೆಂಡಿಂಗ್ ಇದೆ, ಬಜೆಟ್ ಬಂದಿದೆ, ಸುಮಾರು ರಸ್ತೆಗಳನ್ನು ಮಾಡಿದ್ದಾರೆ, ಬಿಟ್ಟಿರೋದೆಲ್ಲ ಸಿಮೆಂಟ್ ರಸ್ತೆಯನ್ನು ಮಾಡಿಸಿದ್ದಾರೆ, ಇನ್ನು ಕೆಲವು ಉಳಿದಿರೋದನ್ನೆಲ್ಲ ನನಗೆ ಹೇಳಿದ್ದಾರೆ ಹಿಂಗೆ ಮಾಡಬೇಕು ಅಂತ. ಎಲೆಕ್ಷನ್ ಆದ್ಮೇಲೆ ನಮ್ಮ ಗುರಿ ಏನು? ಅಭಿವೃದ್ಧಿ 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 ಅಷ್ಟೇ. ಬಡಿ ಕ್ಷೇತ್ರ ಪೂರ್ತಿ ರಸ್ತೆಗಳು, ವಿದ್ಯುತ್ ಶಕ್ತಿ, ಕುಡಿಯೋ ನೀರು, ಆಮೇಲೆ ಜನಗಳಿಗೆ ಅವರಿಗೆಲ್ಲಾನು ಹುಲ್ಲು ಮೇವು, ಆಮೇಲೆ ಅನ್ನಭಾಗ್ಯ ಕ್ಷೀರಭಾಗ್ಯ ಭಾಗ್ಯ ಬೇಕು, ಅನೇಕ ಭಾಗ್ಯಗಳನ್ನ ಮುಂದುವರಿಸುತ್ತಾ ಮಕ್ಕಳಿಗೆ ಸ್ಕೂಲ್ಗೆ ಹಾಲು ಸೈಕಲ್ಲು, ಇನ್ನು ಅನೇಕ ರೀತಿಯಲ್ಲಿ ಹೊಸ 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 ರೀತಿಯ ಸೌಕರ್ಯಗಳನ್ನ ವಸ್ತು ಕಾಂಗ್ರೆಸ್ ಮಾಡ್ತಾರೆ. ಸುಭದ್ರವಾಗಿ ಸರ್ಕಾರ ಅಂದ್ರೆ ಕಾಂಗ್ರೆಸ್, ಆಮೇಲೆ ಬಿಜೆಪಿ ದಳ ಅಂತ ದಯವಿಟ್ಟು ಹೋಗಿ ಮೋಸ ಹೋಗೋದು ಬೇಡ. ಯಾಕೆ 5 ವರ್ಷ ಕಳಂಕಿತ ಕಳಂಕ ರಹಿತ ನಾವು ಸಿದ್ದರಾಮಯ್ಯ ಅವರು ಏನಾದ್ರೂ ಒಂದು ಕಪ್ಪು ಚುಕ್ಕೆ ಅಂತ ಸರ್ಕಾರ ನಡೆಸಿದ್ದಾರೆ. 5 ವರ್ಷ ಪೂರ್ತಿ ಮಾಡಿರುವಂತ ಧೀಮಂತ ನಾಯಕ ಸಿದ್ದರಾಮಯ್ಯ. ಹಾಗಾಗಿ ಈಗ 12ನೇ ತಾರೀಕು 12ನೇ ನಂಬರು ಟೈಪಿಂಗ್ ಮಿಷನ್ ನನ್ನ ಗುರುತು. ನಾನು ಬೆಸ್ಕಾಂ ಅಲ್ಲಿ ಇಂಜಿನಿಯರ್ ಆಗಿದ್ದೆ, ಅನೇಕ ಸ್ಟೇಷನ್ ಮಾಡಿದ್ದೀನಿ. ನಮ್ಮ ಮಂಜಣ್ಣವ್ರು ಹೇಳ್ತಾರೆ, ಅದು ಏನು ಅಂತ ಅಭಿವೃದ್ಧಿ ನನ್ನ ಬಾಯಿನಲ್ಲಿ ಕೇಳಬಾರ್ದು. ನಮ್ಮ ಉತ್ನೂರು ಶ್ರೀನಿವಾಸ ಅವರು ಹೇಳಿದ್ರು ಮಂಜಣ್ಣವ್ರ ಬಗ್ಗೆ ಮಾತಾಡ್ತಾರೆ, ನಾನು ಅನೇಕ ಕೆಲಸಗಳು ಮಾಡಿದ್ದೀನಿ, ಅದನ್ನ ಅವ್ರ ಬಾಯಿಲೆ ಕೇಳ್ಬೇಕು. ನನಗೆ ಆಶ್ಚರ್ಯ ಆಯ್ತು ನನ್ನ ಬಗ್ಗೆ ತಿಳ್ಕೊಂಡು ನೀವು ಮಾತಾಡ್ತಾರೆ ಅಂತ. ಒಂದು ಅದನ್ನು ನಾನು ನನಗೆ ಒಂದು ಚಾನ್ಸ್ ಕೊಡ್ತೀರಾ, ಕೊಟ್ಟೆ ಕೊಡ್ತೀರಾ, ಆಶೀರ್ವಾದ ಮಾಡ್ತೀರಾ, ಮನಸ್ಸಲ್ಲಿ ನೀವು ತೀರ್ಮಾನ ಮಾಡಿ ತಂದ್ಕೊಂಡಿದ್ದೀನಿ. ಯಾಕಂದ್ರೆ ಜನಸ್ತೋಮನೆಯೇ ಸಾಕ್ಷಿ, ನಮ್ಮ ಮಂಜಣ್ಣನ ಮೇಲೆ ಪ್ರೀತಿ ವಿಶ್ವಾಸ ಅಭಿಮಾನ ನನ್ನ ಮೇಲೆ ಇಟ್ಟು ನಿಮ್ಮ ಅಮೂಲ್ಯವಾದ ಕೊಟ್ಟು ಅತ್ಯಂತ ಮತದಿಂದ ನನ್ನ ಗೆಲ್ಲಿಸಿದ್ರೆ ನಿಮಗೆ ಸಾಯೋರು ನನ್ನ ಚಿರೋಣಿ ಅಂತ ಹೇಳ್ತಾ ನಾನು ಮಾತು.